ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಹಾಗೂ ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆ 57ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಿನ್ನೆ ನಡೆಯಿತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನ 4ನೇ ಅಕ್ಟೋಬರ್ಗೆ ಮುಂದೂಡಿತು. ಇತರೆ ಆರೋಪಿಗಳಾದ ರವಿಶಂಕರ್, ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆಯಾಗಿದೆ. ಇದರ ನಡುವೆಯೇ ಪದೇ ಪದೇ ವಿಸ್ತರಣೆ ಆಗುತ್ತಿರುವ ಕುರಿತಂತೆ ನಟ ದರ್ಶನ್ ಕುಟುಂಬಸ್ಥರ ಮುಂದೆ ಅಸಮಾಧಾನ ಹೊರಹಾಕಿದ್ರಂತೆ. ಅದರಲ್ಲೂ ಡೆವಿಲ್ ನಿರ್ಮಾಪಕ ಜೆವಿ ಪ್ರಕಾಶ್ ಭೇಟಿ ಬಳಿಕ ಸಿನಿಮಾ ಬಗ್ಗೆ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದ್ಯಂತೆ. ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿ 34 ದಿನ ಆಗಿದ್ದು ಬಳ್ಳಾರಿ ಜೈಲು ವಾತಾವರಣ ಇನ್ನೂ ಅಡ್ಜಸ್ಟ್ ಆಗಿಲ್ವಂತೆ. ಇನ್ನು ಎಷ್ಟು ದಿನ ಜೈಲುವಾಸ ಅಂತ ಪತ್ನಿ ಸಹೋದರನ ಮುಂದೆ ದರ್ಶನ್ ಅವರು ಅಳಲು ತೋಡಿಕೊಂಡಿದ್ದಾರಂತೆ. ನಿನ್ನೆ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ಹಾಗೂ ಸ್ನೇಹಿತ ಧನ್ವೀರ್ ಭೇಟಿಯಾಗಿದ್ರು. ಈ ವೇಳೆ ಆಪ್ತರೊಂದಿಗೆ ಸುಮಾರು 1/2 ಗಂಟೆ ದರ್ಶನ್ ಸಮಾಲೋಚನೆ ನಡೆಸಿದ್ರಂತೆ. ಇನ್ನು ಜಾಮೀನು ವಿಚಾರದಲ್ಲಿ ಬೇಸರಕ್ಕೆ ಒಳಗಾಗಿರುವ ನಟ ದರ್ಶನ್ ಅವರು ಸೆಷನ್ ಕೋರ್ಟ್ನಲ್ಲಿ ಆಗಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆಯೇ ಇಂದು ಅಥವಾ ನಾಳೆ ದರ್ಶನ್ ತಮ್ಮ ವಕೀಲನನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಭೇಟಿ ವೇಳೆ ನಟ ದರ್ಶನ್ ಅವರಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ ಅವರು, ರಾಜರಾಜೇಶ್ವರಿ ಆಶೀರ್ವಾದ ಇದೆ, ಕೆಲವೇ ದಿನಗಳಲ್ಲಿ ಬೇಲ್ ಆಗುತ್ತೆ, ಎಲ್ಲವೂ ಒಳ್ಳೇದಾಗುತ್ತೆ ಎಂದು ಹೇಳಿದ್ದಾರೆ. ಸಹೋದರ ದಿನಕರ್ ಅವರು ಕೂಡ ವಕೀಲರ ಜೊತೆಗೆ ವಿವರವಾಗಿ ಚರ್ಚೆ ಮಾಡ್ತೀನಿ ಎಂದು ತಿಳಿಸಿದ್ರಂತೆ. ಜೈಲುವಾಸಕ್ಕೆ ಕುಗ್ಗಿದ ದರ್ಶನ್ ಅವರಿಗೆ ಡೆವಿಲ್ ನಿರ್ಮಾಪಕ ಭೇಟಿ ಬಳಿಕ ತಮ್ಮ ಸಿನಿ ಭವಿಷ್ಯದ ಬಗ್ಗೆ ಚಿಂತೆ ಕೂಡೋಕೆ ಶುರುವಾಗಿದೆ. ಒಂದಷ್ಟು ಟೆನ್ಷನ್ನಲ್ಲಿಯೇ ಕುಟುಂಬಸ್ಥರ ಮುಂದೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಜಯಲಕ್ಷ್ಮಿ ಭೇಟಿ ಬಳಿಕ 2 ಬ್ಯಾಗ್ ಹಿಡಿದು ದರ್ಶನ್ ಅವರು ಸೆಲ್ಗೆ ವಾಪಸ್ಸಾಗಿದ್ರು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಬೆನ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ದರ್ಶನ್ ಅವರು ಸಹೋದರ ದಿನಕರ್ ತೂಗುದೀಪ್, ನಟ ಧನ್ವೀರ್, ಸುಶಾಂತ್ ನಾಯ್ಡು ಭೇಟಿ ಮಾಡಿದ ವೇಳೆ ಹೊರಗಿನಿಂದ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಸ್ವಲ್ಪ ಸರ್ ಹಿಂದೆ ಸರ್.